ದಯವಿಟ್ಟು ಕ್ಷಮಿಸಿ. ಯಾವ ವೇದಿಕೆಯಲ್ಲಿ ಇರತಕ್ಕಂತ ಸರ್ವ ಸಜ್ಜನ ಗಣ್ಯರೇ, ಈಗ ಏನು ಡಾನ್ಸ್ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಪ್ರತಿಯೊಬ್ಬ ಎಲ್ಲರನ್ನ ನಾನು ಕ್ಷಮೆಯನ್ನೇ ಯಾಚಿಸ್ತಾ ಇದ್ದೇನೆ. ಏನು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಕ ಅಂದರೆ ಕರುಣೆ, ನ ಅಂದರೆ ನನ್ನಿ, ಡ ಅಂದರೆ ಡಮರುಗ, ಅದೇ ಕನ್ನಡ. ಯಾವತ್ತು ಪರಮನ್ ಶಿವನ ಅಂತ ಮುಕ್ಕಣ್ಣೇಶ್ವರನು ಕರುಣೆಯ ನನ್ಯ ಡಮರುಗವನ್ನು ಬಾರಿಸಿದನೋ ಅಂದೇ ಕನ್ನಡ ಭಾಷೆಗೆ ಕನ್ನಡ ನಾಮ ಅಂಕಿತವಾಯಿತು. ಆದರೆ ಇವತ್ತು ನಮ್ಮ ಕನ್ನಡದ ಏನು ಬಾವುಟವನ್ನು ನಾವು ಆರಿಸ್ತಾ ಇದ್ದೀವಿ, ಇದು ನಮ್ಮ ಅರಶಿನ ಕುಂಕುಮದ ಸಂಕೇತ, ಕನ್ನಡ ತಾಯಿಯ ಸಂಕೇತ. ಯಾವತ್ತು ನಮ್ಮ ತಾಯಂದಿರು ಏನು ತಲೆಗೆ ಬೊಟ್ಟೆಯನ್ನು ಹಾಕ್ತಾ ಇದ್ದಾರೆ, ಇದೇ ಅರಶಿನ ಕುಂಕುಮ ಸಂಕೇತ. ಆದರೆ ನೀವು ಯಾವುದೇ ಕಾರಣಕ್ಕೆ ಸ್ಟಿಕ್ಕರ್ ಬೊಟ್ಟು ಆಡಿಸ್ಕೊಂಡು ಅದು ಧರ್ಮ ಸಂಕೇತ ಆಗೋದಿಲ್ಲ. ಇದೇ ಕನ್ನಡ ತಾಯಿಯ ನೆಲ, ಜಲ, ಭಾಷೆ ಎಲ್ಲದರ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಏನೇ ಸಂದರ್ಭ ಏನೇ ಆಗಿರಲಿ, ಎತ್ತ ಮಗು ಹುಟ್ಟಿದ ಕ್ಷಣ ಅಮ್ಮ ಅಂತೇಳಿ ಕರೀತಾರೆ ಹೊರತು ಡ್ಯಾಡಿ ಮಮ್ಮಿ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ಮದುವೆ ಆಗಿರಲಿ, ಎಷ್ಟೇ ದೊಡ್ಡ ಆಚಾರ ವಿಚಾರ ಆಗಲಿ, ಧಾರ್ಮಿಕ ಮತ್ತು ಮಾಂಗಲ್ಯ ತಂತು ಧಾರಣೆ ಸಂದರ್ಭದಲ್ಲಿ ಮಾಂಗಲ್ಯ ತಂತುನಾಮೆ ಅಂತಲೇ ಹೇಳ್ತಾರೆ ಹೊರತು ಇಂಗ್ಲಿಷ್ನಲ್ಲಿ ಅದಕ್ಕೆ ಪದಗಳು ಇನ್ನೂ ಕಂಡಿಡಿದಿಲ್ಲ. ದಯವಿಟ್ಟು ನಾವು ಕನ್ನಡತನವನ್ನು ಉಳಿಸೋಣ. ಇದೇ ರಾಜ್ಯೋತ್ಸವ ಮತ್ತೆ ಇವತ್ತು ಜವಾಬ್ದಾರಿ ತರತಕ್ಕಂಥ ಪಂಚಾಯತಿನ ಅಧ್ಯಕ್ಷರು ಬಂದಿದ್ರೆ ನಾನೊಂದು ಮನವಿಯನ್ನು ಕೇಳ್ತಿದ್ದೆ. ನೀವು ಏನಾದರೂ ಲೈಸೆನ್ಸ್ ಕೊಡುವಾಗ ನಿಮ್ಮ ಅಂಗಡಿಗಳಿಗೆ ಕನ್ನಡದಲ್ಲಿ ನಾಮಫಲಕವನ್ನು ಅಳವಡಿಸಿ ಕನ್ನಡದಲ್ಲಿ ದರವನ್ನು ಪ್ರಕಟಣೆ ಮಾಡಿ ಅಂತೇಳಿ ಕೇಳ್ತಾ ಇದ್ದೆ. ದಯವಿಟ್ಟು ನನಗೆ ಮಾತಾಡಲಿಕ್ಕೆ ಎಲ್ಲರಿಗೂ ವೇದಿಕೆಯಲ್ಲಿ ಬಂದರೆ ಎಲ್ಲರಿಗೂ ವಂದಿಸ್ತಾ ನಿಮಗೆ ನೋಯಿಸದೆ ನನ್ನ ಈ ಮಾತನ್ನು ವಂದನಾರ್ಪಣೆ ಮುಖಾಂತರ ಬಂದಿರತಕ್ಕಂಥ ಸರ್ವ ನಾಗರಿಕ ಬಂಧುಗಳಿಗೂ ಹಿತೈಷಿಗಳಿಗೂ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತ ಸರ್ವ ಜನಾಂಗದವರು, ಅದರಲ್ಲೂ ಪೊಲೀಸ್ ಇಲಾಖೆಯವರು ಮತ್ತು ಪತ್ರಿಕಾ ವರದಿಗಾರರು ಎಲ್ಲರಿಗೂ ನನ್ನ ಈ ಅಧ್ಯಕ್ಷನ ಭಾಗದಲ್ಲಿ ವಂದನಾರ್ಪಣೆಯನ್ನು ಮುಗಿಸಿ ದಯವಿಟ್ಟು ನಾನು ಏನು ಡಾನ್ಸ್ ನೃತ್ಯ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ ನಿಮ್ಮನ್ನು ಕ್ಷಮೆಯನ್ನು ಕೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾವೇರಿ.